ರಾಷ್ಟ ಸಮಿತಿ ಪಕ್ಷ ಸಂಘಟಿಸಲು ರಾಜ್ಯ ಘಟಕದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಡಿಸೆಂಬರ್ 2ರಂದು ಅರಕಲಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೈಕ್ ಜಾಥಾ ಮತ್ತು ರೋಡ್ ಶೋ ಹಮ್ಮಿಕೊಂಡಿದ್ದಾರೆ ಎಂದು ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಕೇಶವಮೂರ್ತಿ ತಿಳಿಸಿದರು. ಅರಕಲಗೂಡಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಾದ್ಯಂತ ಪಕ್ಷ ಸಂಘಟನೆ ನಡೆಸುತ್ತಿದ್ದು ಅರಕಲಗೂಡು ಕ್ಷೇತ್ರದಲ್ಲೂ ಗೆಲುವು ಸಾಧಿಸುವ ವಿಶ್ವಾಸವಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಕಳೆದೆರಡು ವರ್ಷಗಳಿಂದ ಕಾರ್ಯಕರ್ತರನ್ನ ಸಂಘಟಿಸಿ ಶ್ರಮಿಸಲಾಗಿದೆ. ಡಿಸೆಂಬರ್ 2ರಂದು ಅರಕಲಗೂಡಿನಿಂದ ಆರಂಭವಾಗುವ ಬೈಕ್ ಜಾಥಾವು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ರೈತ ಸಂಘ ಅಧ್ಯಕ್ಷ ಯೋಗಣ್ಣ ಅವರ ಸಹಭಾಗಿತ್ವದಲ್ಲಿ ಜೋಡಿಗುಬ್ಬಿ, ಹಳ್ಳಿ ಮೈಸೂರು, ಕೇರಳಾಪುರ, ಬಸವಾಪಟ್ಟಣ, ರಾಮನಾಥಪುರ, ಕೊಣನೂರು ಮತ್ತು ಮಲ್ಲಿಪಟ್ಟಣ ಮಾರ್ಗವಾಗಿ ಸಂಚರಿಸಲಿದೆ. ಕಾರ್ಯಕರ್ತರು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಒಂದು ಅಂಬೇಡ್ಕರ್ ಭವನಕ್ಕೆ ಒಂದು ಅಂಬೇಡ್ಕರ್ ಸ್ಟ್ಯಾಚುಗೆ ಒಂದು ಮಾಲಾರ್ಪಣೆ ಮಾಡಿ, ಹಾಗೆ ಒಂದು ಅನಕೃ ಸರ್ಕಲ್ ಬಂದು ಅಲ್ಲೂ ಕೂಡ ಅನಕೃ ಅವರ ಒಂದು ಸ್ಟ್ಯಾಚುಗೆ ನಾವು ಮಾಲಾರ್ಪಣೆ ಮಾಡಿ, ಹಾಗೆ ಹಳ್ಳಿ ಮೈಸೂರು ಮಾರ್ಗವಾಗಿ ಮತ್ತೆ ಕೇರಳಾಪುರದಿಂದ ಬಸವಾಪಟ್ಟಣ, ಬಸವಾಪಟ್ಟಣದಿಂದ ರಾಮನಾಥಪುರ, ರಾಮನಾಥದಿಂದ ಕೊಣನೂರು, ಕೊಣನೂರಿಂದ ಮತ್ತೆ ಮಲ್ಲಿಪಟ್ಟಣದಿಂದ ಬಂದು ಹಾಗೆ ನಾವು ಅರಕಲಗೂಡಿಗೆ ಎಂಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರು ಹೆಚ್ಚಿನ ಮಟ್ಟದಲ್ಲಿ ಬಂದು ಭಾಗವಹಿಸಬೇಕು. ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಎಲ್ಲ ಕಡೆ ಬಂದಾಗ ನಮಗೆ ಸಹಕರಿಸಿದ್ದೀರಾ, ಅದೇ ಥರ ಈ ಬಾರಿನೂ 2ನೇ ತಾರೀಕು ಹೆಚ್ಚಿನ ಮಟ್ಟದಲ್ಲಿ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ನಾವು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗೋರಿದ್ದರೆ ಬಂದು ಸೇರ್ಪಡೆ ಆಗ್ಬೋದು, ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಅರಕಲಗೂಡು ತಾಲೂಕಲ್ಲಿ ಏನು 2ನೇ ತಾರೀಕು ಶುಕ್ರವಾರ ನಡೀತಾ ಇದೆ, ಆ ಕಾರ್ಯಕ್ರಮಕ್ಕೆ ನಮ್ಮ ರೈತ ಮುಖಂಡರು, ನಮ್ಮ ಅರಕಲಗೂಡು ತಾಲೂಕು ಎಲ್ಲ ರೈತ ಸಂಘಟನೆಗಳ ಮುಖಂಡರುಗಳು ಬಂದು ಅವತ್ತು ನಮ್ಮ ರವಿಕೃಷ್ಣ ರೆಡ್ಡಿ ಮತ್ತು ಹಾಗೆ ನಮ್ಮ ಒಂದು ಸಂಭಾವ್ಯ ಅಭ್ಯರ್ಥಿ ಏನು ಕೇಶವಮೂರ್ತಿ, ನಾನು ಇಲ್ಲಿ ಒಂದು ಸಂಭಾವ್ಯ ಅಭ್ಯರ್ಥಿ ಆಗಿದ್ದೀನಿ, ಆ ಒಂದು ಪಕ್ಷ ಸಂಘಟನೆಗೆ ಚಾಲನೆಗೊಳಿಸ್ತಾ ಇದ್ದಾರೆ ನಮ್ಮ ರೈತ ಮುಖಂಡರುಗಳು ಹಾಗೂ ನಮ್ಮ ರವಿಕೃಷ್ಣ ರೆಡ್ಡಿ ಅವರು. ಈ ಸಂದರ್ಭದಲ್ಲಿ ಪಕ್ಷದ ರೈತ ಸಂಘದ ಘಟಕದ ಅಧ್ಯಕ್ಷ ಅರಳಹಳ್ಳಿ ತಿಮ್ಮೇಗೌಡ, ತಾಲೂಕು ಘಟಕದ ಅಧ್ಯಕ್ಷ ಕೃಷ್ಣೇಗೌಡ, ಉಪಾಧ್ಯಕ್ಷ ದೇವರಾಜು, ಚೇತನ್, ದಿನೇಶ್ ಹಾಜರಿದ್ದರು.